ಈ ನಡುವೆ ಪಾದಯಾತ್ರೆಗೆ ಸಿದ್ಧಗೊಂಡಿದ್ದಾರೆ ಡಿಕೆ ಸುರೇಶ್ ಕನಕಪುರ ನಿವಾಸದಲ್ಲಿದ್ದಾರೆ ಡಿಕೆ ಸುರೇಶ್ ಸಂಸದರು ಸೋ ಕನಕಪುರದ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಎಲ್ಲರೂ ಕೂಡ ಇದ್ದಾರೆ ಈಗ ಡಿಕೆ ಸುರೇಶ್ ಪಾದಯಾತ್ರೆಗೆ ಸಿದ್ಧವಾಗ್ತಾ ಇದ್ದಾರೆ ಅವರ ಮನೆಯಿಂದ ಅಂದ್ರೆ ಅವರ ಇಂಟೆನ್ಷನ್ ಏನು ಅಂತಕಂತದ್ದು ನಿಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಾಗಿರಬಹುದು ಅವರು ಪಾದಯಾತ್ರೆಯನ್ನ ಮಾಡಿಯೇ ಸಿದ್ಧ ಅಂತ ಅವರ ಲೆಕ್ಕಾಚಾರ ಹಾಗಾಗಿ ಈಗ ಡಿಕೆ ಸುರೇಶ್ ದೇವರಿಗೆ ನಮಸ್ಕಾರ ಮಾಡಿ ಮನೆಯಿಂದ ಹೊರಟಿದ್ದಾರೆ ಡಿಕೆ ಸುರೇಶ್ 10 ಗಂಟೆಗೆ ಮೀಟಿಂಗ್ ಇದೆ ಶಿವಕುಮಾರ್ ಕೂಡ ಅಲ್ಲೇ ಇದ್ದಾರೆ ಶಿವಕುಮಾರ್ ಅವರು ಕೂಡ ಹೊರಡುತ್ತಾರೆ ಅವರಿಗೆಲ್ಲರಿಗೂ ರೂಟೀನ್ ಚೆಕಪ್ ಮಾಡಿದ್ದಾರೆ ಆರೋಗ್ಯ ತಪಾಸಣೆಯನ್ನ ಮಾಡಿದ್ದಾರೆ ವೈದ್ಯರು ಬಂದು ಸೋ ಹಾಗಾಗಿ ಕಾಂಗ್ರೆಸ್ ನವರ ನಿರ್ಧಾರ ಏನು ಅಂತಕಂತದ್ದು ಡಿಕೆ ಸುರೇಶ್ ಹೇಳಿಬಿಟ್ಟಿದ್ದಾರೆ ನಿನ್ನೆ ರಾತ್ರಿನೇ ಇಲ್ಲ ನಾವು ವಾಕ್ಯ ಪಾದಯಾತ್ರೆ ಮಾಡೇ ಮಾಡ್ತೀವಿ ಅಂತ ಅನ್ಬಿಟ್ಟು ನಾವು ಪಾದಯಾತ್ರೆ ಮುಂದುವರಿಸ್ತೀವಿ ಅಂತ ಬಟ್ ಸಭೆ ಕರೆದಿದ್ದಾರೆ ಸಿದ್ದರಾಮಯ್ಯ ಸಭೆಯಲ್ಲಿ ಏನು ತೀರ್ಮಾನ ಕೈಗೊಳ್ಳುತ್ತಾರೆ ಆಮೇಲೆ ಎಲ್ಲರ ಅಭಿಪ್ರಾಯಕ್ಕೂ ಬೆಲೆ ಇರುತ್ತಲ್ಲ ಡಿಕೆ ಸುರೇಶ್ ಹೇಳಬಹುದು ಡಿಕೆ ಶಿವಕುಮಾರ್ ಹೇಳಬಹುದು ಈ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ ಮೂರ್ತಿ ಈಗ ಪಾದಯಾತ್ರೆಗೆ ಏನೋ ಸಿದ್ಧರಾಗ್ತಾ ಇದ್ದಾರೆ ಡಿಕೆ ಬ್ರದರ್ಸ್ ಏನಾದ್ರು ಮಾತಾಡಿದ್ರಾ ಏನಾದ್ರು ಹೇಳಿದ್ರಾ ಬಹುತೇಕ ಇವತ್ತು 10 ಗಂಟೆಯ ನಂತರ ರಾಮನಗರದ ಕಾಂಗ್ರೆಸ್ ಜಿಲ್ಲಾ ಕಚೇರಿಯಲ್ಲಿ ಒಂದು ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಲ್ಲಿ ಎಲ್ಲಾ ಹಿರಿಯ ಕಾಂಗ್ರೆಸ್ ನಾಯಕರು ಭಾಗವಹಿಸಲಿದ್ದಾರೆ ಆ ಸಭೆಯಲ್ಲಿ ಮುಂದಿನ ರೂಪುರೇಷೆ ಏನು ಪಾದಯಾತ್ರೆಯನ್ನ ನಡೆಸಬೇಕಾ ಬೇಡವಾ ಅನ್ನೋ ನಿಟ್ಟಿನಲ್ಲಿ ತೀರ್ಮಾನವಾಗುವ ಸಾಧ್ಯತೆ ಇದೆ ಇದೀಗ ಕೆಲವೇ ಕ್ಷಣಗಳ ಹಿಂದೆ ಡಿಕೆ ಸುರೇಶ್ ಸಂಸದರು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಇವತ್ತು ರಾಮನಗರದಿಂದ ಪಾದಯಾತ್ರೆ ಬಿಡದಿವರೆಗೆ ಸುಮಾರು 15 ಕಿಲೋಮೀಟರ್ ಕ್ರಮಿಸಲಿದೆ ಅನ್ನೋ ನಿಟ್ಟಿನಲ್ಲಿ ಅವರು ಟ್ವೀಟ್ ಅನ್ನ ಮಾಡ್ಕೊಂಡಿದ್ದಾರೆ ಹೀಗಾಗಿ ಕೆಲ ನಾಯಕರು ಇಲ್ಲ ಹೈಕೋರ್ಟ್ ಈಗಾಗಲೇ ಮಧ್ಯಪ್ರವೇಶವನ್ನ ಮಾಡಿದೆ ಮತ್ತೆ ಹೈಕೋರ್ಟ್ಗೆ ನಾವು ಒಂದು ವರದಿಯನ್ನ ಕೂಡ ಕೊಡಬೇಕಾಗುತ್ತೆ ಹೀಗಾಗಿ ಪಾದಯಾತ್ರೆಯನ್ನ ಮೊಟಕೋಗೊಳ್ಸೋದು ಒಳ್ಳೇದು ಆ ನಂತರ ಅಂದ್ರೆ ಕೋವಿಡ್ ಎಲ್ಲ ರಾಜ್ಯದಲ್ಲಿ ಕಡಿಮೆ ಆದ ನಂತರ ಮತ್ತೆ ಪಾದಯಾತ್ರೆಯನ್ನ ಮುಂದುವರಿಸೋಣ ಅನ್ನೋ ನಿಟ್ಟಿನಲ್ಲಿ ಕೆಲ ನಾಯಕರು ಸಲಹೆಯನ್ನ ಕೊಟ್ಟಿದ್ದಾರೆ ಅಂತೇಳಿ ಹೀಗಾಗಿ ಬಹುತೇಕ ಎಲ್ಲಾ ನಾಯಕರು ಇವತ್ತು ಒಂದು ಒಮ್ಮತದ ತೀರ್ಮಾನಕ್ಕೆ ಬರುವ ಸಾಧ್ಯತೆ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನಕಪುರದ ಡಿಕೆಶಿ ಅವರ ನಿವಾಸದಿಂದ ಸಂಸದ ಡಿಕೆ ಸುರೇಶ್ ಡಿಕೆ ಶಿವಕುಮಾರ್ ಮತ್ತೆ ಈಗಾಗಲೇ ಪ್ರಿಯಾಂಕಾ ಖರ್ಗೆ ಕೂಡ ಇಲ್ಲಿಗೆ ಬಂದಿದ್ದಾರೆ ಇಲ್ಲಿಂದ ಎಲ್ಲಾ ನಾಯಕರು ರಾಮನಗರ ಜಿಲ್ಲಾ ಕಚೇರಿಗೆ ಹೊರಳಿದ್ದಾರೆ ಓಕೆ ಅಂದ್ರೆ ಈಗ ಸಿದ್ದರಾಮಯ್ಯನವರು ಕೂಡ ಬೆಂಗಳೂರಲ್ಲಿ ಮಾತಾಡಿದ್ದಾರೆ ಮೂರ್ತಿ ಅವರು ಕಡಾಖಂಡಿತವಾಗಿ ನಾವು ಪಾದಯಾತ್ರೆ ಮಾಡೇ ಮಾಡ್ತೀವಿ ಮುಂದುವರಿಸ್ತೀವಿ ಅಂತ ಏನು ಹೇಳಿಲ್ಲ ಸಭೆಯ ಬಳಿಕ ತೀರ್ಮಾನ ಅಂತ ಅಂದಿದ್ದಾರೆ ಆದರೆ ಕೆಲವು ಕಾಂಗ್ರೆಸ್ನ ಲೀಡರ್ಸ್ ಮಾತ್ರ ಇಲ್ಲ ನಾವು ಪಾದಯಾತ್ರೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇನ್ನು ಸ್ವಲ್ಪ ಅವರಲ್ಲಿ ತೀರ್ಮಾನ ಗೊಂದಲದಲ್ಲಿದೆ ಅಂತ ಆಯ್ತು ನಿಜ ಅರವಿಂದ ಕೆಲ ನಾಯಕರು ಇಲ್ಲ ಪಾದಯಾತ್ರೆಯನ್ನ ನಿಲ್ಸೋದು ಬೇಡ ನಾಳೆಗೆ ಹೇಗೋ ಜಡ್ಜ್ಮೆಂಟ್ ಇತ್ತು ನಾಳೆ ವಿಚಾರಣೆಯನ್ನ ಹೈಕೋರ್ಟ್ ಕೈಗೆತ್ತಿಕೊಳ್ತಿದೆ ಅಲ್ಲಿಯವರೆಗೂ ನಾವು ನಡೆಯೋದು ಒಳ್ಳೇದು ಅನ್ನೋ ನಿಟ್ಟಿನಲ್ಲಿ ಕೆಲ ನಾಯಕರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ನಿನ್ನೆ ಹೈಕೋರ್ಟ್ ನಲ್ಲಿ ಈ ಒಂದು ಬೆಳವಣಿಗೆ ಆದ ನಂತರ ವರ್ಚುವಲ್ ಮೀಟಿಂಗ್ ನಲ್ಲಿ ಬಹುತೇಕ ನಾಯಕರು ಒಂದು ಸಭೆಯನ್ನ ಮಾಡಿದ್ರು ಆ ಸಭೆಯಲ್ಲಿ ಕೆಲವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಸಹ ವ್ಯಕ್ತಪಡಿಸಿದ್ರು ಇದಾದ ಬಳಿಕ ಸರ್ಕಾರ ಯಾವಾಗ ಚಾಟಿಯನ್ನ ಬಿಸೋ ಆಗ್ಲೇ ಸರ್ಕಾರ ಪಾದಯಾತ್ರೆಯನ್ನ ಮಾಡಬಾರದು ಅನ್ನೋ ನಿಟ್ಟಲ್ಲಿ ಒಂದು ಆಜ್ಞೆಯನ್ನ ಹೊರಟಿದೆ ಸುತ್ತೋಲೆಯನ್ನ ಹೊರಟಿದೆ ಪಾದಯಾತ್ರೆಗೆ ಅವಕಾಶ ಇಲ್ಲ ಅಂತ ಹೇಳಿದೆ ಹೀಗಾಗಿ ಅದಾದ ಬಳಿಕ ಪೊಲೀಸರು ಡಿಕೆ ಶಿ ಅವರ ಕನಕಪುರದ ನಿವಾಸಕ್ಕೆ ಆಗಮಿಸಿ ಒಂದು ನೋಟಿಸ್ ಅನ್ನ ಸರ್ವ್ ಮಾಡುವ ಕೆಲಸವನ್ನ ಸಹ ಮಾಡಿದ್ದಾರೆ ಈ ಎಲ್ಲ ಅಂಶಗಳನ್ನ ಸಹ ಸಭೆಯಲ್ಲಿ ಚರ್ಚೆಯನ್ನ ಮಾಡಬೇಕಾಗುತ್ತೆ ಮತ್ತೆ ನಿನ್ನೆ ನಡೆದಂತಹ ಹೈಕೋರ್ಟ್ ಬೆಳವಣಿಗೆಯಲ್ಲಿ ಇವತ್ತು ಹೈಕೋರ್ಟ್ಗೆ ಕೆಪಿಸಿಸಿ ವತಿಯಿಂದ ಇವರು ಪ್ರತಿವಾದಿಯಾಗಿರೋದ್ರಿಂದ ಇವರು ಕೂಡ ಹೈಕೋರ್ಟ್ಗೆ ಒಂದು ವರದಿಯನ್ನ ಸಹ ಕೊಡಬೇಕಾಗುತ್ತೆ ಈ ಎಲ್ಲ ಅಂಶಗಳನ್ನ ಸಭೆಯಲ್ಲಿ ಚರ್ಚೆಯನ್ನ ಮಾಡಿ ಸಭೆ ಪಾದಯಾತ್ರೆಯನ್ನ ಮುಂದುವರಿಸಬೇಕಾ ಬೇಡವಾ ಅಥವಾ ಇಲ್ಲಿಗೆ ಪಾದಯಾತ್ರೆಯನ್ನ ನಿಲ್ಲಿಸಿ ಕೋವಿಡ್ ರಾಜ್ಯದಲ್ಲಿ ಕಡಿಮೆ ಆದ ನಂತರ ಪಾದಯಾತ್ರೆಯನ್ನ ಆರಂಭಿಸಬೇಕಾ ಅನ್ನೋದನ್ನ ಬಹುಶಃ 10 ಗಂಟೆಯ ನಂತರ ತೀರ್ಮಾನ ಮಾಡಲಿದ್ದಾರೆ ಓಕೆ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಅರ್ಥಮೂರ್ತಿ ಧನ್ಯವಾದ